ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಂಡೇ ವ್ಲಾಗ್ ಮಂಡೇ ಬರುತ್ತೆ ನಿಮಗೆ. ಸೊ ಇವಾಗ ಆಯಿತು 12:30 ಅನ್ಕೋತೀನಿ. ಫುಲ್ ಕಂಪ್ಲೀಟ್ ಎಲ್ಲ ಕ್ಲೀನ್ ಆಯಿತು, ಅಂದರೆ ಬೆಳಗ್ಗೆ ಎದ್ದೇಳೋದೇ ಲೇಟು, 8:30 ಆಯಿತು ಅಂತ ಅನ್ಕೋತೀನಿ ಬೆಳಗ್ಗೆ ಎದ್ದಿದ್ದೆಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗಿಸಿ, ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ, ಸೊ ಎಲ್ಲ ಕೆಲಸ ಮುಗಿಸಿ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನದ ಅಡುಗೆ ಅಂದರೆ ನಾನ್ ವೆಜ್ ಏನಾದರೂ ಮಾಡಬೇಕು, ಚಿಕನ್ ಏನಾದರೂ ತರೋಣ ಅಂದ್ಕೊಂಡಿದ್ದೀನಿ. ಇದು ನಾಳೆ ಬ್ರೇಕ್ಫಾಸ್ಟ್ಗೆ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಎಲ್ಲ. ಸೊ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಅದಕ್ಕೆ ತುಂಬ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಇವತ್ತು. ಹಾಗೆ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡಿದೆ ಇವತ್ತು, ಅಂದರೆ ತುಂಬ ದಿನ ಆಗಿದ್ದು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ. ಸೊ ಈ ಪೊಸಿಷನಲ್ಲಂತೂ ಫುಲ್ ಎಲ್ಲ ಇಲ್ಲಿ ಐಸ್ ಕ್ಯೂಬು ಫ್ರೀಜ್ ಮಾಡೋಕ್ಕೆಲ್ಲ ಇಟ್ಟರೆ ನಮ್ಮನೆ ನೋಡಿ ಫುಲ್ ಎಲ್ಲ ಕಾಳುಗಳೇ ಇಟ್ಟಿದ್ದೀವಿ ಇಲ್ಲಿ, ಅಂದರೆ ಹೊರಗಡೆ ಇಟ್ಟರೆ ಹುಳ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕಾಳುಗಳನ್ನ ಇಟ್ಟಿದ್ದೀವಿ. ಇಲ್ಲೊಂದಷ್ಟು ನೈಲ್ ಪಾಲಿಷ್ಗಳನ್ನ, ಯಾಕಂದರೆ ಗಟ್ಟಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದಷ್ಟು ನೈಲ್ ಪಾಲಿಷ್ನ ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಬುಜ್ಜಿನ, ಹಾಗೆ ಇಲ್ಲಿಗೆ ಬಂದರೆ ನಾರ್ಮಲ್ ಬಾಕ್ಸ್ ವೆಜಿಟೇಬಲ್ಸ್ ಇದೆ, ಒಂದಷ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಟೊಮೊಟೊ, ಆಲೂಗಡ್ಡೆ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಮತ್ತೆ ಇಲ್ಲಿ ಓಪನ್ ಮಾಡಿದ್ರೆ ನಾನು ತೋರಿಸಿದೆ ಒನ್ ಟೈಮ್, ಫುಲ್ ಕಾಳುಗಳೇ ಇದೆ ಇಲ್ಲೂ ಅಂತ. ಇಷ್ಟೇನೆ, ಇನ್ನೇನಾದರೂ ಬೇಕು ಅಂತ ಅಂದರೆ ಅದನ್ನು ಹೊರಗಡೆಯಿಂದ ಫ್ರೆಶಾಗಿ ತೊಗೊಂಡು ಬರ್ತೀವಿ ವೆಜಿಟೇಬಲ್ಸ್ ಎಲ್ಲನೂ. ಸೊ ಹಾಗಾಗಿ ಇಷ್ಟು ಆ್ಯಂಡ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಫ್ರಿಡ್ಜ್ ಕೂಡ. ಸೊ ಇವಾಗ ನಾನು ಬುಜ್ಜಿ ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಬುಜ್ಜಿ? ಏನಕ್ಕೆ ಹೋಗ್ತಾ ಇದ್ದೀವಿ? ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ ಬುಜ್ಜಿಗೆ. ಅಲ್ಲಪ್ಪ ಬಾ, ಎಷ್ಟು ಬೇಕು ಚಿಕನ್? ಎಷ್ಟು ಬೇಕು? ಬೇಗ ಬಾ, ಬೈಕಲ್ಲಿ ಹೋಗೋಣ. ಅಣ್ಣ ಕ್ರಿಕೆಟ್ ಆಡ್ತಿದ್ದಾರೆ, ಕಮ್ ನೋಡು ಬಾ. ಬಾ ಆಯಿತು, ಆಟ ಆಡ್ಸೋಣ ಬಾ, ಮೆಲ್ಲೆ ಬರಬೇಕು. ಪುಟ್ ಪುಟ್ ಹೆಜ್ಜೆ ಹಾಕ್ಕೊಂಡು, ಪುಟಾಣಿ ಹೆಜ್ಜೆ ಹಾಕ್ಕೊಂಡು ಮೆಲ್ಲೆ ಇಳಿಬೇಕು. ಬುಜ್ಜಿಗೆ ಐ ತಿಂಕ್ 1 ಇಯರ್ ಆಯಿತು ಆ ಶರ್ಟ್ ತೊಗೊಂಡು, ಇವಾಗ ಆಗ್ತಾ ಇದೆ. ಸೊ ಎಸ್ ಫ್ರೆಂಡ್ಸ್, ನಾನಿವಾಗ ಹೊರಗಡೆಯಿಂದ ಬಂದಿದ್ದೀನಿ. ಒಂದಷ್ಟು ಕೆಲಸಗಳಿತ್ತು, ಸಣ್ಣ ಪುಟ್ಟ ಕೆಲಸ ಮುಗಿಸಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಏನಕ್ಕೆ ವೀಡಿಯೋನ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನೀವು ಕ್ವೆಶನ್ಸ್ಗಳನ್ನ ಕೇಳ್ತಿರ್ತೀರಾ, ಫಿಲ್ಟರ್ ಏನಕ್ಕೆ ಹಾಕ್ತೀರಾ, ಯಾವ ಫಿಲ್ಟರ್ನ ಯೂಸ್ ಮಾಡಿ ನೀವು ವೀಡಿಯೋ ಮಾಡ್ತೀರಾ, ಯಾವ ಫಿಲ್ಟರ್ ಆ್ಯಪಿಂದ ವೀಡಿಯೋ ಮಾಡ್ತೀರಾ. ಅಂದರೆ ನಾವು ಸ್ವಲ್ಪ ಗ್ಲೋನೆಸ್ ಬಂತು ಅಂತಂದರೆ ಅಂದ್ಕೊಳ್ಳೋದು ಯಾವ್ದಾದ್ರು ಫಿಲ್ಟರ್ ಆ್ಯಪ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀರಂತ. ಖಂಡಿತವಾಗ್ಲೂ ಇಲ್ಲ, ನಾನು ಮೊದಲು ಐಫೋನ್ ತಗೊಂಡಿದ್ದು ಹೊಸ್ತ್ರಲ್ಲೂನು ಫಿಲ್ಟರ್ಸ್ನ ಯೂಸ್ ಮಾಡ್ತಿದ್ದೆ ಫಿಲ್ಟರ್ ಆ್ಯಪ್ನ. ಏನಕ್ಕೆ ಅಂತಂದರೆ ಐಫೋನ್ ಕ್ಯಾಮ್ರಾ ನನಗೆ ಅಷ್ಟು ಕಂಫರ್ಟೇಬಲ್ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಬಟ್ ಇವಾಗ ನನಗೆ ಐಫೋನ್ ಕ್ಯಾಮ್ರಾ ಯೂಸ್ ಮಾಡಿ ಮಾಡಿ ಐಫೋನ್ನ ಏನು ಅನಿಸಿದೆ, ಐಫೋನ್ ಕ್ಯಾಮ್ರಾ ಬೆಸ್ಟ್ ಅಂತ ಅನಿಸಿದೆ. ಬಿಕಾಸ್ ನಾವು ಯಾವುದಾದ್ರೂ ವೀಡಿಯೋ ಮಾಡ್ತಿದ್ದೀವಿ ಅಂತಂದರೆ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಐಫೋನ್ ಕ್ಯಾಮ್ರಾದಲ್ಲೇ, ನಾರ್ಮಲ್ ಕ್ಯಾಮ್ರಾದಲ್ಲೇ ನಾನು ವೀಡಿಯೋ ಮಾಡೋದು, ಯಾವುದೇ ರೀತಿಯ ಫಿಲ್ಟರ್ ಆ್ಯಪ್ನ ನಾನು ಇಟ್ಕೊಂಡಿಲ್ಲ. ಐಫೋನ್ ಕ್ಯಾಮ್ರಾದಲ್ಲಿ ನಾವು ಹೆಂಗಿದ್ದೀವಿ ಹಂಗೆ ತೋರಿಸುತ್ತೆ. ಸೊ ಹಾಗಾಗಿ ನಾನು ಕ್ಲಾರಿಟಿಗೋಸ್ಕರ ಐಫೋನ್ ಕ್ಯಾಮ್ರಾದಲ್ಲೇ ವೀಡಿಯೋ ಮಾಡೋದು, ಯಾವುದೇ ರೀತಿಯ ಫಿಲ್ಟರ್ ನಥಿಂಗ್. ಹಾಗೆ ನಾನು ಕ್ಯೂರ್ಸ್ಕಿನ್ ಆ್ಯಪ್ನ ವರ್ಷಗಟ್ಟಲೆಯಿಂದ ನಾನು ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತು. ನಾನು ಹೇಳ್ತಾನೆ ಇರ್ತೀನಿ, ನೀವು ಅನ್ಕೋಬೋದು ಏನು ಬರೀ ಸುಮ್ಮನೆ ಹೇಳೋದು ಇವರು ಅಂತ. ಇಲ್ಲ, ನಾನು ವರ್ಷದಿಂದನೂ ಯೂಸ್ ಮಾಡ್ಕೊಂಡು ಬಂದಿರೋದ್ರಿಂದ ನನ್ನ ಸ್ಕಿನ್ನ ನೀವೇ ಡೇ ಬೈ ಡೇ ನೀವು ನೋಡ್ಕೊಂಡು ಬಂದಿದ್ದೀರಾ. ನನ್ನ ಸ್ಕಿನ್ನಲ್ಲಿ ಮೊದಲೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಂಪಲ್ಸ್ ಮಾರ್ಕ್ ಆಗಿರ್ಬೋದು, ಮತ್ತು ಟ್ಯಾನ್ ತುಂಬಾನೇ ಇರ್ತಾ ಇತ್ತು. ಏನಕ್ಕೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿರ್ಲಿಲ್ಲ, ಲೋಷನ್ಸ್ನ ಕರೆಕ್ಟಾಗಿ ಅಪ್ಲೈ ಮಾಡ್ತಿರ್ಲಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ನಾರ್ಮಲ್ ಆಗಿತ್ತು. ಮತ್ತು ಕ್ಯೂರ್ಸ್ಕಿನ್ ಅವರ ಫೇಸ್ ವಾಶ್ ಇದು ಯಾವುದು ಯೂಸ್ ಮಾಡ್ತಿರ್ಲಿಲ್ಲ, ಸಿಕ್ಕಿದ ಸೋಪಲ್ಲಿ ಮುಖ ತೊಳೆಯೋದು, ಯಾವುದೋ ಒಂದು ಕ್ರೀಮ್ ಹಚ್ಕೊಳ್ಳೋದು ಹೋಗೋದು. ಬಟ್ ನಾನು ರೆಗ್ಯುಲರ್ ಆಗಿ ಕ್ಯೂರ್ಸ್ಕಿನ್ ಪ್ರಾಡಕ್ಟ್ನ ಯಾವಾಗಿಂದ ಯೂಸ್ ಮಾಡ್ಕೊಂಡು ಬಂದೋ ಅವಾಗಿಂದ ನನ್ನ ಸ್ಕಿನ್ನಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಯಿತು. ಅದಾದಮೇಲೆ ಆಗಲಿ ನೋಡೋಣ, ಜಾಸ್ತಿ ಆದರೆ ಅವ್ರು ಕಂಪ್ಲೇಂಟ್ ಮಾಡೋಣ, ಕಮ್ಮಿ ಆದರೆ ಇದನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಬಟ್ ಅವಾಗಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಸೊ ನಾನು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಆಯಿಲ್ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ನಾವು ಮೇಕಪ್ ಮಾಡ್ಕೊಂಡು ಹೋದ್ವಿ ಹೊರಗಡೆ ಆಯಿಲ್ ಸ್ಕಿನ್ ಅವರು ಅಂದರೆ ಅರ್ಧ ಗಂಟೆಗೆ ನಮ್ಮ ಮುಖ ನೋಡೋಕ್ಕಾಗಲ್ಲ, ಎಣ್ಣೆ ಇಳ್ಕೊಬಿಟ್ಟಿರುತ್ತೆ. ಬಟ್ ನಾನು ಕ್ಯೂರ್ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇವಾಗ ನನಗಂತೂ ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕ್ಯೂರ್ಸ್ಕಿನ್ನಲ್ಲಿ ಕ್ಯೂರ್ಸ್ಕಿನ್ ಆ್ಯಪಲ್ಲಿ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಡರ್ಮಟಾಲಜಿಸ್ಟ್ ಜೊತೆ ಮಾತಾಡ್ಬೋದು, ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಸ್ಕಿನ್ ಅವರು ಅನಾಲಿಸಿಸ್ ಮಾಡ್ತಾರೆ,
ಅದೇ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಏನೆಲ್ಲ ಪ್ರಾಡಕ್ಟ್ ಬೇಕು ಅನ್ನೋದನ್ನ ಕೂಡ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಜಸ್ಟ್ ನೀವು ಪೇ ಮಾಡಬೇಕಾಗಿರೋದು ನಿಮ್ಮ ಪ್ರಾಡಕ್ಟ್ಗೆ. ಅವರು ಸುಮ್ಮನೆ ಎಲ್ರಿಗೂ ಒಂದೇ ಪ್ರಾಡಕ್ಟ್ನ ಸಜೆಸ್ಟ್ ಮಾಡೋದಿಲ್ಲ. ನನ್ನ ಸ್ಕಿನ್ಗೆ ಅವರು ಸನ್ಸ್ಕ್ರೀನ್ನ ರೆಫರ್ ಮಾಡಿದ್ದಾರೆ, ಲೋಷನ್ ರೆಫರ್ ಮಾಡಿದ್ದಾರೆ, ಹಾಗೆ ಫೇಸ್ ವಾಶ್, ಪಿಂಪಲ್ ಕ್ರೀಮ್ ಇವುಗಳನ್ನ ನನಗೆ ರೆಫರ್ ಮಾಡಿದ್ದಾರೆ. ಬಟ್ ನಿಮಗೂ ಅದೇ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬರಿಗೆ ನಾರ್ಮಲ್ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ಆಯಿಲ್ ಸ್ಕಿನ್ ಇರುತ್ತೆ. ಸೊ ಹಿಂಗಾಗಿ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಅವರು ನಿಮಗೆ ಮಾಡ್ತಾರೆ, ಯಾವ ಪ್ರಾಡಕ್ಟ್ ನಿಮಗೆ ಕೊಡಬೇಕು ಅಂತ. ಹಾಗೆ ನನ್ನ ಡಯಟ್ ಪ್ಲಾನಿಂಗ್ ಕೂಡ ಅವರು ಇನ್ಕ್ಲೂಡ್ ಮಾಡ್ತಾರೆ. ನೀವು ಬಿಸಿಲಲ್ಲಿ ಇದ್ದೀರಾ, ವೆದರ್ ಹೆಂಗಿದೆ, ನೀವಿರುವಂಥ ವಾತಾವರಣ ಹೆಂಗಿದೆ, ನಿಮ್ಮ ಡಯಟ್ ಪ್ಲಾನ್ ಯಾವ ರೀತಿ ಇರಬೇಕು, ಎಷ್ಟು ನೀರನ್ನು ಕುಡಿತಾ ಇದ್ದೀರಾ, ನೀವು ಹೊರಗಡೆ ಹೋಗ್ತಿದ್ದೀರಾ ಅಂತಂದರೆ ಸನ್ಸ್ಕ್ರೀನ್ ಕಂಪಲ್ಸರಿ ಅಪ್ಲೈ ಮಾಡಬೇಕು, ದಿನಕ್ಕೆ 2-3 ಸಲ ಫೇಸ್ ವಾಶ್ ಮಾಡಲೇಬೇಕು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ನಮಗೆ ಯಾರಾದರೂ ಸಜೆಸ್ಟ್ ಮಾಡೋರು ಇದ್ರು ಅಂತಂದರೆ ಆರಾಮ್ಸಾಗಿ ನಾವು ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡ್ತೀವಿ. ಸೊ ಬೇಕಾ ಬಿಟ್ಟಿ ಆದರೆ ಹೆಂಗೆ ಬೇಕು ಹಂಗೆ ಇರ್ತೀವಿ. ಸೊ ಕ್ಯೂರ್ಸ್ಕಿನ್ ಆ್ಯಪಲ್ಲಿ ಇಷ್ಟೆಲ್ಲ ಯೂಸ್ಫುಲ್ ಇದೆ ನಮಗೆ, ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು. ಸೊ ಐ ಆಮ್ ಹ್ಯಾಪಿ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ ಹೊರಗಡೆ ಓಡಾಡ್ತಾನೆ ಇರ್ತೀನಿ ಡೈಲಿ, ನಾನು ಹೊರಗಡೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ಇದಕ್ಕೆ ನನ್ನ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗ್ಬೋದಿತ್ತು, ಬಟ್ ಆಗಿಲ್ಲ ಅಂತಂದರೆ ಇದಕ್ಕೆ ಮೇನ್ ರೀಸನ್ ಅಂದರೆ ಕ್ಯೂರ್ಸ್ಕಿನ್ ಪ್ರಾಡಕ್ಟ್ಗಳು. ಸೊ ನೀವೂ ನಿಮ್ಮ ಸ್ಕಿನ್ನಲ್ಲಿ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದರೆ ನೀವು ಕೂಡ ಕ್ಯೂರ್ಸ್ಕಿನ್ನ ಟ್ರೈ ಮಾಡ್ಬೋದು. ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಡಿಸ್ಕ್ರಿಪ್ಷನಲ್ಲಿ ಓಪನ್ ಆಗ್ತಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ನಾನು ಪಿನ್ ಮಾಡಿರ್ತೀನಿ ಕ್ಯೂರ್ಸ್ಕಿನ್ ಆ್ಯಪ್ನ. ಸೊ ನೀವು ಹೋಗಿ ವಿಸಿಟ್ ಮಾಡಿ, ಡರ್ಮಟೋಲಜಿಸ್ಟ್ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಚೆಕ್ ಮಾಡ್ತಾರೆ, ಸ್ಕಿನ್ ಅನಾಲಿಸಿಸ್ ಮಾಡ್ತಾರೆ. ನೀವು ನನ್ನ ಸ್ಕಿನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಇದೆ ಅಂತ. ಸೊ ನಿಮಗೂ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ಗಳಿತ್ತು ಅಂತಂದರೆ ನೀವು ಕೂಡ ದಯವಿಟ್ಟು ಹೋಗಿ ಕ್ಯೂರ್ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಕೂಪನ್ ಕೋಡ್ನ ನೀವೇನಾದರೂ ಯೂಸ್ ಮಾಡಿದ್ರೆ ಅಂತಂದರೆ ಫಸ್ಟ್ 100 ಮೆಂಬರ್ಸ್ಗೆ 300 ರೂಪಾಯಿಯಷ್ಟು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಮತ್ತೇನಕ್ಕೆ ತಡ ಅಲ್ವಾ, ನಿಮಗೇನಾದರೂ ಸ್ಕಿನ್ ಪ್ರಾಬ್ಲಮ್ಗಳಿತ್ತು ಅಂತಂದರೆ ಕ್ಯೂರ್ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ಕಂಡಿಡ್ಕೋಬಹುದು. ಸೊ ಫ್ರೆಂಡ್ಸ್, ಎಸ್, ಚಿಕನ್ನ ತೊಗೊಂಡು ಬಂದು ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಸುಣಿಸೋದಕ್ಕೆ, ಅಂದರೆ ಫುಲ್ಲು ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಎಲ್ಲ ಮಮ್ಮಿ ರೆಡಿ ಮಾಡಿಟ್ಟಿದ್ರು, ಹಾಗೆ ಟೊಮೊಟೊ ಕೂಡ ತೆಗೆದಿಟ್ಟಿದ್ದಾರೆ. ಇದನ್ನು ಪ್ಯೂರಿ ಮಾಡ್ಕೋಬೇಕು, ಇದನ್ನು ಇವಾಗ ರುಬ್ಕೋಬೇಕು. ಮತ್ತು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮೊಳಕೆ ಕಟ್ಟೋದಕ್ಕೆ ಕಾಳನ್ನ ನೆನೆಸಿಟ್ಟಿದ್ದೀನಿ. ಇದು ಮಿಕ್ಸ್ಡ್ ಕಾಳು, ಕಡಲೆಕಾಳು, ಹೆಸರು ಕಾಳು, ಹುರುಳಿ ಕಾಳು ಮತ್ತು ಅಲಸಂದೆ ಕಾಳು ಅಂತ ಏನಂತೀರಾ ಅಷ್ಟು ಕಾಳನ್ನು ಸಾಕಿಷ್ಟು, ಒಂದು ಟೈಮ್ಗಾದರೆ ಸಾಕು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ನೆನೆ ಹಾಕೋದಕ್ಕೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಬೇಗ ಬೇಗ ರುಬ್ಕೊಂಡು ಚಿಕನ್ ಮಾಡಿ ಬ್ಯಾಟಿಂಗ್ ಮಾಡಿಬಿಡೋಣ. ಎಸ್, ಇವಾಗ ನಾನು ಮಸಾಲೆನ ರುಬ್ಕೊಬಿಡ್ತೀನಿ, ಯಾಕಂತಂದರೆ ರೈಸ್ ಕೂಡ ಆಗಿದೆ ಪಕ್ಕದಲ್ಲಿ, ಚಿಕನ್ ಕೂಡ ಅದು ಡ್ರೈ ಆಗಲಿ ನೀರೆಲ್ಲ ಬಿಟ್ಕೊಂಡು ಅಲ್ವಾ. ಸೊ ನಾನಿಲ್ಲಿ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನನಗೆ ವಾರ್ಡ್ರೋಬ್ ಕ್ಲೀನ್ ಮಾಡೋ ಕೆಲಸ ಒಂದು ಬಾಕಿ ಇದೆ. ನನ್ನ ವಾರ್ಡ್ರೋಬ್ ನೆನೆ ತಿಂಗ್ಳಿಗೆ ಒನ್ ಟೈಮ್ ಆದರೂ ಮಾಡಬೇಕು, ಇಲ್ಲ ಅಂದರೆ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿದೆ ಅನ್ನೋದೇ ಗೊತ್ತಿರಲ್ಲ. ಆ ರೇಂಜಿಗೆ ಮಾಯ ಮಾಡಿಬಿಟ್ಟಿರ್ತೀನಿ, ಎಲ್ಲ ಒಂದ್ರೊಳಗಡೆ ಒಂದು ಹಾಕೋದು, ಎಲ್ಲ ನೀಟೇ ಮಾಡೋದಿಲ್ಲ. ಸೊ ಈ ಕೆಲಸಗಳನ್ನ ಮುಗಿಸಿ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡೋದಕ್ಕೆ ಹೋಗಬೇಕು. ವಾಟ್ರೂಪ್ ಕ್ಲೀನ್ ಮಾಡೋದಂದರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಯಾಕಂದರೆ ಎಲ್ಲ ಕೆಳಗಡೆ ಹಾಕಿ ಮತ್ತೆ ನೀಟಾಗಿ ಫಿನಿಷಿಂಗ್ ಕೊಟ್ಟಿರ್ತೀನಿ. ಆದರೆ ಆಮೇಲೆ ಒಂದು ಎರಡು ದಿನವೂ ಬೇಡ ಅನಿಸುತ್ತೆ. ಜಸ್ಟ್ ಎಲ್ಲ ರೆಡಿ ಆದಮೇಲೆ ನಾನು ಹೋದರೆ ಒಂದು ತೆಗಿಯಕ್ಕೆ ಹೋಗಿ ಎಲ್ಲ ಬೀಳ್ಸ್ಬಿಟ್ಟಿರ್ತೀನಿ, ಮತ್ತೆ ಹೆಂಗೋ ಅರೇಂಜ್ ಮಾಡಿರ್ತೀನಿ. ಸೊ ಆಮೇಲೆ ನೋಡೋದಕ್ಕೇನೋ ಒಂಥರ ಬೇಜಾರು ಥರ ಅನಿಸುತ್ತೆ, ಏನಪ್ಪ ಹಿಂಗಾಗುತ್ತೆ ಎಲ್ಲ ವಾರ್ಡ್ರೋಬು ಅಂತ. ಒಂದು ಎಳೆಯಕ್ಕೆ ಹೋಗಿ ಟಪ 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 ಅಂತ ಎಲ್ಲ ಬಿದ್ದೋಗುತ್ತೆ. ಇನ್ನು ಹೆಣ್ಮಕ್ಳು ಸೀರೆ ಜೋಡಿಸ್ತಾರಲ್ಲ, ಅದಂತೂ ಕೇಳಲೇಬೇಡಿ. ಒಂದು ಸೀರೆ ತೆಗಿತೀವಿ ಅಂತಂದರೆ ಮೇಲ್ಗಡೆದೆಲ್ಲ ಬಿದ್ದಿರುತ್ತೆ, ಕೆಳಗಡೆದೆಲ್ಲ ಓಪನ್ ಆಗೋ ರೀತಿ ಆಗಿರುತ್ತೆ. ಸೊ ಏನು ಮಾಡೋದು ಅನ್ನೋದೇ ಗೊತ್ತಿಲ್ಲ, ವಾರ್ಡ್ರೋಬಲ್ಲೇ ಅರೇಂಜ್ ಮಾಡಬೇಕು. ಇವಾಗ ಟೊಮೊಟೊ ಪ್ಯೂರಿ ಮಾಡ್ಕೋತಾ ಇದ್ದೀನಿ, ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ಅಂದರೆ ಮಮ್ಮಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಅಲ್ವಾ, ಹಂಗಾಗಿ ನಾನು ಕಂಪ್ಲೀಟಾಗಿ ಇಂಗ್ರೀಡಿಯೆಂಟ್ಸ್ನ ತೋರಿಸೋದಕ್ಕಾಗಲಿಲ್ಲ. ಸೊ ಚಿಕನ್ ಅಂದಮೇಲೆ ತೋರಿಸಿರ್ತೀವಿ ಮಾಮೂಲಿ ಚಾಪ್ಸ್ ಹೆಂಗೆ ಮಾಡ್ತೀವಿ, ಚಿಕನ್ ಸಾಂಬಾರು ಹೆಂಗೆ ಮಾಡ್ತೀವಿ, ಗ್ರೇವಿ ಹೆಂಗೆ ಮಾಡ್ತೀವಿ ಅಂತೆಲ್ಲ. ಇವತ್ತು ಒಂಥರ ಜಾಸ್ತಿ ಸಾಂಬಾರು ಥರನೂ ಬೇಡ, ಸಿಕ್ಕಾಪಟ್ಟೆ ಗ್ರೇವಿ ಥರನೂ ಬೇಡ, ಮೀಡಿಯಮಲ್ಲಿ ಮಾಡ್ತಾ ಇದ್ದೀವಿ. ಸೊ ಇನ್ನೇನು ನೀರು ಎಲ್ಲ ಹಿಂಗ್ತಾ ಇದೆ ಆ ಟೈಮ್ನ ನೋಡ್ಕೊಂಡು ನಾವು ಪಕ್ಕದಲ್ಲೇ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಗ್ಗರಣೆ ಹಾಕೋತಾ ಇದ್ದೀನಿ. ಆಮೇಲೆ ಟೊಮೊಟೊ ಪ್ಯೂರಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡ್ತೀನಿ 2 ಮಿನಿಟ್ಸ್, ಹಸಿ ವಾಸನೆ ಹೋಗಬೇಕು. ಮತ್ತು ರುಬ್ಬಿರೋ ಖಾರ ಏನಿದೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಸೇರಿಸೋದಷ್ಟೇ. ಎಸ್, ಇವಾಗ ನಾನು
ನಾ ವಾಟ್ರ್ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಸ್ಯಾರಿ ಅಂತೂ ಟಚ್ ಮಾಡೋದಿಲ್ಲ, ಯಾಕಂದರೆ ಇದು ಹಾಗೆ ಇದೆ, ಹಾಗೆ ಎದ್ಬಿಡಲಿ ಅದು. ಹಾಂ, ಏನು ಗಜ್ಜೆ ಬಿಜಿ ಆಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ವಾಟ್ರೂಬಲ್ಲಿರೋ ಟಾಪ್ಸ್, ಜೀನ್ಸ್, ಗೌನ್ಸ್ ಎಲ್ಲ ಮೇಲಿದೆ, ಮತ್ತು ಕೆಳಗಡೆನೂ ಇದೆ. ಅದನ್ನು ಕ್ಲೀನ್ ಮಾಡ್ತೀನಿ, ಬಟ್ ಎಲ್ಲ ತೋರಿಸಿದಿಲ್ಲ ನಿಮಗೆ. ಕ್ಲೀನಿಂಗ್ ಅಂತೂ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ಆಮೇಲೆ ಹಂಗೆ ಜೋಡಿಸಿದ್ದೀರಾ, ಹಿಂಗೆ ಜೋಡಿಸಿದ್ದೀರಾ, ನಿಮ್ಗೆ ಜೋಡ್ಸೋಕ್ಕೆ ಬರಲ್ಲ ಅಂದ್ಬಿಡ್ತೀರಾ. ಸೊ ಅರೇಂಜ್ ಮಾಡಿದ್ರು ತೋರಿಸಲ್ಲ, ಬಟ್ ಓಕೆ. ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಲ್ಲಪ್ಪ ವೀಡಿಯೋದಲ್ಲಿ ತೋರಿಸೋಕ್ಕೆ, ಅಂದರೆ ವೀಡಿಯೋ ಮಾಡ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರನಾದರೂ. ಇವತ್ತು ವಾಟ್ರೂಬ್ನ ಕ್ಲೀನ್ ಮಾಡೋಣ, ಸಂಡೇ ಅಲ್ವಾ, ಬೇರೆ ಟೈಮಲ್ಲಿ ನನಗೆ ಫ್ರೀ ಇರೋದಿಲ್ಲ, ನಾನು ಕ್ಲಾಸ್ಗೆ ಹೋಗ್ತೀನಿ ಬರಬೇಕು. ಸೊ ಹಂಗಾಗಿ ಇವತ್ತೇ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ತೆಗಿತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ, ಓ ಈ ಟೀ ಶರ್ಟ್ ಇಲ್ಲಿದೆ ಅಲ್ವಾ, ಈ ಜೀನ್ಸ್ ಇಲ್ಲಿದೆ ಅಲ್ವಾ ಅಂದ್ಕೊಂಡು ಹುಡುಕಾಡ್ತಾ ಇದ್ದೆ. ಮಿಕ್ಸ್ ಆಗೋದ್ರೆ ಎಲ್ಲ ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡುತ್ತೆ ಹುಡ್ಕೋಕ್ಕೆ. ಮತ್ತು ಬೇಗ ಬೇಗ ಎಲ್ಲ ಯಾವುದಾದ್ ಬೇಕು ಅದನ್ನು ಎತ್ಕೊಂಡು ಹೋಗ್ಬಿಡ್ತೀನಿ ನಾನು. ಸೊ ಒಂದಷ್ಟು ಗೌನ್ಗಳೆಲ್ಲ, ಅಂದರೆ ರೇರಾಗಿ ಯೂಸ್ ಮಾಡೋ ಗೌನ್ ಮತ್ತು ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನೆಲ್ಲ ಹಾಗೆ ಕೆಳಗಡೆ ಪೊಷನ್ ಏನಿತ್ತು ಸ್ವಲ್ಪ ನೀಟಾಗಿತ್ತು ಅಲ್ಲಾಗ್ತಾ ಇದೆ. ಮತ್ತು ನನ್ನ ಜೀನ್ಸ್ ಟಾಪ್ಸ್ ಮತ್ತು ಸಿಂಪಲ್ ವೇರ್ ಟಾಪ್ಸ್ ಎಲ್ಲನೂ ಕೂಡ ನಾನು ಇಲ್ಲಿಗೇ ಆಗ್ತಾ ಇದೆ. ಮತ್ತು ಮಮ್ಮಿ ಕೂಡ ಬಂದು ನನಗೆ ಸ್ವಲ್ಪ ಬಟ್ಟೆ ಫೋಲ್ಡಿಂಗಲ್ಲಿ ಹೆಲ್ಪ್ ಮಾಡಿದ್ರು. ನಾನಿವಾಗ ಹೊರಗಡೆ ಬಂದಿದ್ದೀನಿ ತರಕಾರಿ, ಒಂದು ಸ್ವಲ್ಪ ತರಕಾರಿಗಳು, ಹಾಗೆ ಸೋಮವಾರ ಪೂಜೆಗೆ ಹೂವು ಎಲ್ಲ ತೊಗೋಬೇಕಿತ್ತು. ಇಲ್ಲೇ ಸಿಗುತ್ತೆ, ಈ ರೋಡಲ್ಲೇ ಸಿಗುತ್ತೆ, ಎಲ್ಲೂ ದೂರ ಹೋಗಬೇಕು ಅನ್ನೋದೇನಿಲ್ಲ. ನಾನು ಬುಜ್ಜಿ ಬೇಬಿ ಇಬ್ಬರು ಬಂದಿದ್ದೀವಿ, ಹೂವು ತೊಗೊಂಡಿದ್ದೀನಿ, ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಮನೆಗೆ ವಾಪಸ್ ಬರಬೇಕು. ಹಾಗೆ ಇವತ್ತಿನ ನೈಟ್ ಊಟ ಬಂದು ಸಖತ್ತಾಗಿರೋ ಚಿಕನ್ನು, ಚಿಕನ್ ಗ್ರೇವಿ, ಮುದ್ದೆ, ಸೈಡ್ಸ್ಗೆ ಈರುಳ್ಳಿ, ನಿಂಬೆಹಣ್ಣು, ಆಹಾ ಏನು ರುಚಿ ಅಂತ ಹೇಳ್ತೀರಾ, ಸಖತ್ತಾಗಿತ್ತು ಅಂತ ಹೇಳ್ಬೋದು. ನನ್ನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇನೇ, ಅಂದರೆ ಇವತ್ತಿನ ವ್ಲಾಗ್ ಒಂಥರ ಸಂಡೇ ಸ್ಪೆಷಲ್ ಅನ್ನೋ ಥರನೇ ಇತ್ತು, ನಾರ್ಮಲ್ ರುಟೀನ್ ಇತ್ತು ನಂದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬಿಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್, ಬೈ ಬಾಯ್.